ಸಿಯಾಜಲ್ಲಿ ಹತ್ತು ಫೋಟೋ ಏನೋ ಒಂಥರ ಸೌಂಡು ಗಾಡೀಲಿ ಕಾನ್ಸೆಟ್ ಹತ್ರ ಸೌಂಡ್ ಬರ್ತಾ ಇದೆ. ಈ ಗೆಜ್ಜೆ ಶಬ್ದ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಇಲ್ಲಿ. ಇಲ್ಲೊಂದು ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ. ಎರಡನೇ ಫೋಟೋ ಆಲ್ರೆಡಿ ಹ್ಯಾಂಡಲ್ ಬಾರು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಚೈನ್ ಮಾಡಿಸಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಇಲ್ವಾ? ಈ ಮೂರನೇ ಸಲ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಪ್ಪು ಫೋಟೋ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನನ್ನ ಗಾಡಿದು ಫಸ್ಟ್ ಸರ್ವಿಸಿಗೆ ಬಂದುಬಿಟ್ಟೈತೆ. 500 ಕಿಲೋಮೀಟ್ರಿಗೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು, ಬಟ್ 700 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ. ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಶೋರೂಮ್ ಅವರು. ಸೊ ಇವಾಗ ಫಸ್ಟ್ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ, ಏನೇನು ಮಾಡ್ತಾರೆ ನೋಡೋಣ. ಗಾಡೀಲಿ ಇವಾಗ ಸದ್ಯಕ್ಕೆ ನನಗೆ ಗೊತ್ತಿರೋ ಹಂಗೆ ಬಂದಿರೋ ಪ್ರಾಬ್ಲಮ್ಸು, ಇಲ್ಲಿ ಕೋನ್ ಸೆಟ್ ಹತ್ರ ಸೌಂಡ್ ಹೆವಿ ಐತೆ. ಇಲ್ಲಿ ಇಲ್ಲಿ ಈ ಸೈಡ್ ಇಲ್ಲಿ ಇಲ್ಲಿ ಒಂಥರ ವೈಬ್ರೇಷನ್, ಏನೋ ವೈಬ್ರೇಷನ್ ಅನ್ನೋದಕ್ಕಿಂತ ಏನೋ ಏನೋ ಒಂಥರ ಸೌಂಡು ಇರಿಟೇಟ್ ಆಗುತ್ತೆ ಆ ಸೌಂಡ್ ಬರ್ತಾ ಇದ್ರೆ. ಗಾಡಿ ಓಡ್ಸೋಕ್ಕಾಗಲ್ಲ, ಅದೊಂದೇ ಮೇಯ್ನು. ಅದು ಬಿಟ್ಟರೆ ಫಸ್ಟ್ ಗೇರಿಂದ ಸೆಕೆಂಡ್ ಗೇರಿಗೆ ಎತ್ತಬೇಕಾದ್ರೆ ಸ್ವಲ್ಪ ಏನೋ ಹಾರ್ಡ್ ಅಂತೆ. ಅದು ಎಲ್ಲ ಗಾಡೀಲೂ ಇದೆ, ನನ್ನ ಗಾಡೀಲೂ ಅದೇ ಪ್ರಾಬ್ಲಮ್ಮು. ಸದ್ಯಕ್ಕೆ ನನ್ನ ಗಾಡೀಲಿ ಅಷ್ಟೇ ಪ್ರಾಬ್ಲಮ್ ಇಲ್ಲ. ಮತ್ತು ಕೆಲವರಿಗೆ ಫಸ್ಟ್ ಸರ್ವಿಸ್ಗಿಂತ ಮುಂಚೆ 20-25 ಎಲ್ಲ ಮೈಲೇಜ್ ಕೊಟ್ಟಿರೋ ಕತೆ ಕೇಳಿದ್ದೀನಿ. ನನ್ನ ಅದೃಷ್ಟ 30 ಕೊಟ್ಟಿದೆ ಸಿಟಿನಲ್ಲಿ. ಸೊ ಹೈವೇಲಿ 33-35 ಕೊಟ್ಟಿದ್ದೆ ಹೈವೇಲಿ. ಮೈಲೇಜ್ದೇನು ತೊಂದರೆ ಇಲ್ಲ. ಬಾಬಾ ಹತ್ತು ಫೋಟೋ ನೋಡ್ರಿ, ಸಿಯಾಜಲ್ಲಿ ಹತ್ತು ಫೋಟೋ. ಇಲ್ಲೊಂದು ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ. ಎರಡನೇ ಫೋಟೋ ಆಲ್ರೆಡಿ. ಗಾಡೀಲಿ ಕೋನ್ ಸೆಟ್ ಹತ್ರ ಸೌಂಡ್ ಬರ್ತಾ ಇದೆ. ಈ ಗೆಜ್ಜೆ ಶಬ್ದ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಇಲ್ಲಿ. ವೈಸರಾ ಇದ್ರದಾ? ಇಲ್ಲಿ ಇಲ್ಲೇನು ಸೌಂಡ್ ಇಲ್ವಾ? ಇನ್ನ ಬಂದ್ ಸೌಂಡ್ ಬಂದಂಗೆ ಆಯ್ತು ನನಗೆ. ಅದನ್ನ ಗಾಡಿ ಏನು ನಿಮಗೇನು ಕಾಣಿಸ್ತಿಲ್ಲ ಅಲ್ಲ? 60 ಮೇಂಟೈನ್ ಮಾಡಿದ್ದೀನಿ. ಇವಾಗ ಓಡಿಸ್ಬೋದಾ? ಹಾಂ. ಸರ್ವಿಸಲ್ಲಿ ಏನೇನು ಮಾಡ್ತೀರಾ? ಫಸ್ಟ್ ಸರ್ವಿಸಲ್ಲಿ ಹಾಂ ಇದು ಏರ್ ಫಿಲ್ಟ್ರು. ಹಾಂ ಓಕೆ. ಸೊ ಗಾಡಿದು ಫಸ್ಟ್ ಸರ್ವಿಸ್ ಆಯ್ತು. ಸರ್ವಿಸ್ ಕಾಸ್ಟ್ ಬಂದು 1,100 ರೂಪಾಯಿ ಆಯ್ತು. ಅದರಲ್ಲಿ ವಾಷಿಂಗ್ದು ಸಪ್ರೇಟು, ವಾಷಿಂಗ್ದು ಆ್ಯಡ್ ಆಗಿಲ್ಲ. ವಾಷಿಂಗ್ಗೆ ನನಗೆ 200 ರೂಪಾಯಿ ಎಕ್ಸ್ಟ್ರಾ ಆಯಿತು. ಸೊ 1,300 ರೂಪಾಯಿ ಆಯಿತು ಟೋಟಲು ಗಾಡಿ ಸರ್ವಿಸ್ಗೆ, ಫಸ್ಟ್ ಸರ್ವಿಸ್ಗೆ. ಇವಾಗ ಗಾಡಿ ಫುಲ್ಲು ಸ್ಮೂತ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಯಾರು ಕಮೆಂಟ್ ಮಾಡಿದರು, ಹ್ಯಾಂಡಲ್ ಬಾರು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಚೈನ್ ಮಾಡಿಸಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಇಲ್ವಾ ಅನ್ನೋದು ಡೌಟ್ ಇತ್ತು. ಸೊ ಇವಾಗ ಕೇಳಿದ್ಕೆ ಅವ್ರಿಗೆ ಶೋರೂಮಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಅವ್ರು ಏನು ಹೇಳಿದ್ದು ಅಂತ ಅಂದರೆ ಕ್ಲೈಮ್ ಆಗುತ್ತೆ ಅಂತ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ವಂತೆ. ನಾವೇನಾದರೂ ವೈರಿಂಗ್ ಏನಾದರೂ ನಾವು ಚೇಂಜ್ ಮಾಡಿಸಿದ್ರೆ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಕಂಪ್ನಿಯಿಂದ ಹೆಂಗೆ ಬಂದಿರುತ್ತೆ ಆ ವೈರಿಂಗ್ನ ಏನಾದರೂ ನಾವು ಚೇಂಜ್ ಮಾಡಿಸಿದ್ರೆ ಮಾತ್ರ ನಮಗೆ ವಾರಂಟಿ ಕ್ಲೈಮ್ ಆಗಲ್ವಂತೆ. ಅಕಸ್ಮಾತ್ ನಿಮ್ಗೆ ಇವಾಗ ಹೆಡ್ಲೈಟು ಆನ್ ಆಗ್ತಿಲ್ಲ, ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ತೀರಾ, ವಾರಂಟಿ ಕ್ಲೈಮ್ ಮಾಡಬೇಕು. ಬಟ್ ನೀವೆಲ್ಲ ಬೇರೆ ಕಡೆ ಲೋಕಲ್ ಶಾಪಲ್ಲಿ ಗ್ಯಾರೇಜಲ್ಲಿ ನೀವು ಚೇಂಜ್ ಮಾಡಿಸ್ಬಿಟ್ಟಿರ್ತೀರಾ ವೈರಿಂಗ್ನ, ಏನೋ ವರ್ಕ್ ಆಗ್ತಿಲ್ಲ ಅರ್ಜೆಂಟಿಗೆ ಏನೋ ಮಾಡಿಕೊಡು ಅಂತ ಏನೋ ಮಾಡಿಸ್ಬಿಟ್ಟಿರ್ತೀರಾ. ಆ ಟೈಮಲ್ಲಿ ನೀವೇನಾದರೂ ಹೋಗಿ ವಾರಂಟಿ ಕ್ಲೈಮ್ ಮಾಡ್ತೀನಿ ಅಂತ ಹೋದ್ರೆ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ 100% ಮಾಡಲ್ವಂತೆ ಹೇಳ್ಬಿಟ್ರು. ವೈರಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಎಲ್ಲಿ ಬೇರೆ ಲೋಕಲ್ ಗ್ಯಾರೇಜಲ್ಲಿ ಮುಟ್ಸೋಕ್ಕೆ ಹೋಗ್ಬೇಡಿ, ವೈರಿಂಗ್ ಹೆಂಗಿರುತ್ತೋ ಹಾಗೆ ಬಿಟ್ಬಿಡಿ.
ಸೊ ಅದೊಂದು ಹೇಳಿದ್ರು ಅಷ್ಟೇ, ವೈರಿಂಗ್ ವೈರ್ನ ಇನ್ನೂ ಇದು ಮಾಡಿರ್ಬೋದು, ಏನೋ ಕಟ್ ಮಾಡಿರಬಾರ್ದು, ಏನೋ ಆಗಿರಬಾರ್ದು, ವೈರಿಂಗ್ ವೈರ್ಗಳು ಹಾಗೆ ಇರಬೇಕಂತ, ಅವಾಗ ಮಾತ್ರ ನಮಗೆ ಕ್ಲೈಮ್ ಆಗುತ್ತೆ ವಾರಂಟಿ. ಸೊ ಇದೊಂದು ಇನ್ಫಾರ್ಮೇಷನ್ ನನಗೆ ಈ ಸರ್ವಿಸ್ ಮಾಡಿಸ್ಬೇಕಾದ್ರೆ ಸಿಕ್ಕಿದ್ದು. ಸೊ ಹಂಗಾಗಿ ವೈರಿಂಗ್ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಈ ಮೂರನೇ ಸಲ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಪ್ಪು ಫೋಟೋ, ಇದು ಮೂರನೇದು. ಸೊ ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.